ಶಾಲೆಯಲ್ಲಿ ಓದಿದ ಒಬ್ಬ ದಲಿತ ವಿದ್ಯಾರ್ಥಿ ಕಾರಿನಲ್ಲಿ ಇದೇ ಗ್ರಾಮದ ಬೀದಿಗಳಲ್ಲಿ ಓಡಾಡಬೇಕು. ಅಲ್ಲಿ ಏಳೋ ಧೂಳು ಯಾವಾಗ ನನ್ನ ತಲೆ ಮೇಲೆ ಬೀಳುತ್ತದೆಯೋ ಆಗ ನನ್ನ ಜೀವನ ಸಾರ್ಥಕ. ಇಂತಹದ್ದೊಂದು ಮೈ ನವಿರೀಳಿಸುವ ಕ್ರಾಂತಿಕಾರಿ ಮಾತುಗಳು ಯಾರದ್ದು ಗೊತ್ತಾ? ಮಂಗಳೂರಿನ ಕುದ್ಮೂಲ್ ರಂಗರಾವ್. ಮಾತಷ್ಟೇ ಅಲ್ಲ, ಕೃತಿಯಲ್ಲೂ ಅವರು ಕ್ರಾಂತಿಕಾರಿ. ಅದು 1890 ಕಾಲಘಟ್ಟ. ಆಗಿನ್ನು ಭಾರತ ಬ್ರಿಟಿಷರ ಕಪಿಮುಷ್ಟಿಯಲ್ಲೇ ಇತ್ತು. ಸಮಾಜದಲ್ಲಿ ಅಸಮಾನತೆ ಅಸ್ಪೃಶ್ಯತೆ ತಾಂಡವವಾಡ್ತಾ ಇತ್ತು. ಕೆಳ ಜಾತಿಯವರೆಂದು ಗುರುತಿಸಿಕೊಳ್ಳುತ್ತಿದ್ದವರಿಗೆ ಶಾಲೆಗಳಲ್ಲಿ ಪ್ರವೇಶ ಕೂಡ ನಿಷಿದ್ಧವಾಗಿತ್ತು. ಇಂತಹ ಸಮಯದಲ್ಲಿ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರಾದ ಕುದ್ಮೂಲ್ ರಂಗರಾವ್ ಖುದ್ದು ಸಮಾಜದ ಇಂತಹದೊಂದು ದೊಡ್ಡ ವರ್ಗದವರ ಶಿಕ್ಷಣಕ್ಕೋಸ್ಕರ ಮೀಡಿದ್ರು. ಆದ್ರೆ ಹಾದಿ ಸುಲಭವಾಗಿರಲಿಲ್ಲ. ಸಮಾಜದಲ್ಲಿ ಪ್ರತಿರೋಧದ ಧ್ವನಿಯನ್ನ ಎದುರಿಸಬೇಕಾಯ್ತು. ಆದ್ರೆ ರಂಗರಾವ್ ಇದ್ಯಾವುದಕ್ಕೂ ಕುಗ್ಗಲಿಲ್ಲ. ಕೆಳ ಜಾತಿಯವರಿಗಾಗಿ ಶಾಲೆ ತೆರೆದ್ರು. ಅಷ್ಟೇ ಅಲ್ಲ, ದೇವದಾಸಿ ಪದ್ಧತಿ ನಿರ್ಮೂಲನೆ, ವಿಧವಾ ವಿವಾಹ ಮತ್ತು ಅಂತರ್ಜಾತಿ ವಿವಾಹ ಮಾಡಿಸುವಲ್ಲಿ ಮುಂಚೂಣಿಯಲ್ಲಿದ್ರು. ಅವರ ಶಾಲೆಯಿಂದ ಕೆಳವರ್ಗದ ಮಕ್ಕಳು ಶಿಕ್ಷಿತರಾಗುವಂತಾಯ್ತು. ಕರ್ನಾಟಕ ರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಾವು ನೆನೆಯಲೇಬೇಕಾದ ಆದರ್ಶ ಕುದ್ಮೂಲ್ ರಂಗರಾವ್.